ನಮಸ್ಕಾರ ಸ್ನೇಹಿತರೆ, ನಾನು ಈಗ ದೃಷ್ಟಿ ಬದಲಿಸು ದೃಶ್ಯ ಬದಲಾದಿತು ಎನ್ನುವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಮನಸ್ಸು ಹೇಗೆ ಅಂದರೆ ಬಹಳ ಚಂಚಲ, ನಮ್ಮ ಭಾವನೆಗಳ ಬೆನ್ನತ್ತಿ ಹೋಗುತ್ತೆ, ಕನಸುಗಳನ್ನು ಕಾಣುತ್ತಾನೆ ಹೋಗುತ್ತೆ, ಆದರೆ ಆ ಕನಸುಗಳು ನಿಜ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಕಾಣುವಂತಹ ದೃಶ್ಯಗಳು ಕೂಡ ಕನಸುಗಳಂತೆ ಗೋಚರಿಸ್ತವೆ. ಅಂದರೆ ನಾವು ನೋಡುವ ದೃಷ್ಟಿಯಲ್ಲಿ ಎಲ್ಲಾನು ಅಡಗಿದೆ, ನಾವು ಹೇಗೆ ನೋಡ್ತೀವೋ ಹಾಗೆ. ಇದಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಮಹಾತ್ಮ ಗೌತಮ್ ಬುದ್ಧ. ಅಂಗುಲಿಮಾಲಾ ಎಲ್ಲರ ಕಣ್ಣಿಗೆ ಒಬ್ಬ ಕ್ರೂರಿಯಾಗಿ ಕಾಣ್ತಾನೆ, ಆದರೆ ಬುದ್ಧ ಆತನನ್ನು ಒಬ್ಬ ಮನುಷ್ಯನನ್ನಾಗಿ, ಅಂದರೆ ಆತನ ಕ್ರೂರಿಯನ್ನು ಆತನ ಕ್ರೌರ್ಯವನ್ನು ಆತ ಗುರುತಿಸುವುದಿಲ್ಲ, ಬದಲಾಗಿ ಆತನಲ್ಲಿದ್ದ ಜ್ಞಾನವನ್ನು ಗುರುತಿಸ್ತಾನೆ. ಅದಕ್ಕಾಗಿ ಗೌತಮ ಬುದ್ಧ ಅಂಗುಲಿಮಾಲಾನನ್ನು ಬದಲಾಯಿಸ್ತಾನೆ. ಹಾಗಿದ್ರೆ ಗೌತಮ್ ಬುದ್ಧನಲ್ಲಿ ಅಂಥ ಶಕ್ತಿ ಇತ್ತೆ, ಮಾಟ ಮಂತ್ರ ಮಾಡಲು ಬರುತ್ತಿತ್ತೆ ಆತನಿಗೆ? ಇಲ್ಲ, ಆತ ಎಲ್ಲರೂ ಅಂಗುಲಿಮಾಲಾ ಒಬ್ಬ ಕ್ರೂರಿ ಡಾಕುವನ್ನಾಗಿ ಕಾಣ್ತಾರೆ, ಆದರೆ ಗೌತಮ್ ಬುದ್ಧ ಹಾಗೆ ಕಾಣಲಿಲ್ಲ. ಆತನಲ್ಲಿ ಅಡಗಿರುವಂತಹ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಚಲಿಸುವ ಪ್ರಯತ್ನ ಯಾರು ಮಾಡ್ತಾರೆ ಅಂದರೆ ಗೌತಮ ಬುದ್ಧ. ಅದಕ್ಕೆ ಗೌತಮ್ ಬುದ್ಧ ನಮಗೆ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಕಾಣ್ತಾರೆ. ಒಂದು ಕಡೆ ಕವಿ ಹೇಳ್ತಾನೆ, ಹವ್ಯಾಸ ಬದಲಿಸು ಹಣೆ ಬರಹ ಬದಲಾಗುತ್ತದೆ, ದೃಷ್ಟಿ ಬದಲಿಸು ದೃಶ್ಯ ಬದಲಾಗುತ್ತದೆ. ದೋಣಿ ಬದಲಿಸಬೇಕೆಂದೇನಿಲ್ಲ, ಬರೀ ದಿಕ್ಕು ಬದಲಿಸು ಇದರೂ ಸಾಕು, ದಡ ಎದುರಾಗುತ್ತದೆ ಅಂತ. ಅಂದರೆ ನಮ್ಮ ಹವ್ಯಾಸಗಳನ್ನು ಕೆಟ್ಟ ಚಟಗಳನ್ನು ನಾವು ಬಿಟ್ಟರೆ ಹಣೆಬರೆಯ ಬದಲಾಗುತ್ತೆ, ನಾವು ನೋಡುವ ದೃಷ್ಟಿಕೋನ ಕೂಡ ಬದಲಾಯಿಸಿದರೆ ದೃಷ್ಟಿ ಕೂಡ ಬದಲಾಗ್ತದೆ. ದೋಣಿ ಬದಲಿಸಬೇಕಾಗುವುದಿಲ್ಲ ನಮಗೆ, ಬರೇ ಅದರ ಹೋಗುವಂತಹ ದಿಕ್ಕನ್ನು ಬದಲಾಯಿಸಿದರೆ ಸಾಕು, ದಡ ಸೇರ್ತದೆ ಅನ್ನೋದನ್ನು ಕವಿ ಹೇಳ್ತಾನೆ. ಚೆನ್ನಾಗಿ ಹೇಳ್ತಾನಲ್ವಾ? ಹಾಗೆಯೇ ತಾಜ್ಮಹಲ್ ಒಬ್ಬರ ಕಣ್ಣಿಗೆ ಪ್ರೇಮದ ಸಂಕೇತವಾಗಿ ಕಂಡರೆ ಮತ್ತೊಬ್ಬರ ಕಣ್ಣಿಗೆ ಅದು ಶಹಜಾನನ ಮಡತಿಯಾಗಿರ್ತಕ್ಕಂತಹ ಮಮತಾಜಳ ಸಮಾಧಿಯಾಗಿ ಕಾಣಿಸ್ತದೆ. ಇಲ್ಲಿ ತಾಜ್ಮಹಲ್ ಒಬ್ಬರ ಕಣ್ಣಿಗೆ ಕೇವಲ ಪ್ರೀತಿಯಾಗಿ, ಮತ್ತೊಬ್ಬರ ಕಣ್ಣಿಗೆ ಸಮಾಧಿಯಾಗಿ ಕಾಣಿಸ್ತದೆ. ಅಂದರೆ ಅವರು ನೋಡುವ ದೃಷ್ಟಿಕೋನ ಬೇರೆ ಬೇರೆ ಆಗಿದೆ. ಅಂದರೆ ಇಲ್ಲಿ ಉದಾಹರಣೆಯಾಗಿ ನಾವು 6, 9 ತೆಗೆದುಕೊಂಡ್ರೆ ಇಲ್ಲಿ ಯಾರು ಹೇಗೆ ಯೋಚನೆ ಮಾಡ್ತಾರೆ, ಹಾಗೆ ಒಬ್ಬ 6 ಅನ್ಕೋತಾನೆ, ಒಬ್ಬ 9 ಅನ್ಕೋತಾನೆ. ಗೊತ್ತಿಲ್ಲ ಅದು ಹೇಗೆ ಅಂತ. ಹಾಗೇನೆ ಅಂದರೆ ಒಂದು ಮತ್ತು ಶೂನ್ಯ ಇರುತ್ತೆ. ಕೆಲವೊಬ್ಬರು ಒಂದರ ಹಿಂದೆ ಶೂನ್ಯವನ್ನು ಇಟ್ಟರೆ ಇನ್ನು ಕೆಲವೊಬ್ಬರು ಒಂದರ ಮುಂದೆ ಶೂನ್ಯವನ್ನು ಮಾಡ್ತಾರೆ. ಅಂದರೆ ಒಂದರ ಹಿಂದೆ ಶೂನ್ಯ ಇಟ್ಟಾಗ ಅದು ಕೇವಲ ಒಂದು, ಆದರೆ ಒಂದರ ಮುಂದೆ ಅದು ಶೂನ್ಯ ಇಟ್ಟಾಗ ಅದು 10. ಆದರೆ ಇಲ್ಲಿ ನೋಡುವ ದೃಷ್ಟಿಕೋನ ಆತ ಒಬ್ಬ 10 ಪರಿವರ್ತಿಸ್ತಾನೆ, ಇನ್ನೊಬ್ಬ 1 ಪರಿವರ್ತಿಸ್ತಾನೆ, ಹೌದಲ್ವಾ? ಹಾಗಿದ್ರೆ ನಾವು ಯಾಕೆ ಹೀಗಿದ್ದೀವಿ? ನಮಗೆ ಸಿಕ್ಕಿರುವಂತಹ ಸಂಸ್ಕಾರ ಸರಿ ಇಲ್ವಾ? ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆನೆ ನಾವು ನಿರ್ಧಾರ ಯಾಕೆ ತೆಗೆದುಕೊಳ್ತೀವಿ? ಒಂದು ದೀಪ ಇರುತ್ತೆ, ಆ ದೀಪ ಬೆಳಕು ಕೊಟ್ಟಿರುತ್ತೆ, ಅದನ್ನು ನೋಡಲ್ಲ ನಾವು. ಆ ದೀಪದ ಕೆಳಗೆ ಇರತಕ್ಕಂಥ ಕತ್ತಲೆಯನ್ನು ನೋಡ್ತೀವಿ ನಾವು. ಯಾಕೆ?
ಆ ಬೆಳಕನ್ನು ಬಿಟ್ಟು ಕತ್ತಲೆ ಕಡೆಗೆ ಯಾಕೆ ಆಕರ್ಷಿತರಾಗ್ತಾ ಇದ್ದೀವಿ ನಾವು? ನಮ್ಮ ದೃಷ್ಟಿಕೋನ ಚೆನ್ನಾಗಿಲ್ಲ ಹೌದಲ್ವಾ? ನಾವು ಯಾವುದ್ಯಾವುದೋ ಮಾತಿಗೆ ಹತ್ತೀವಿ, ಈ ಸಮಾಜ ಚೆನ್ನಾಗಿಲ್ಲ, ಕೆಟ್ಟ ಹೋಗಿದೆ, ಹಾಳಾಗಿ ಸಮಾಜ ಹೋಗಿದೆ ಅಂತ. ಆದರೆ ಬದಲಾಗಬೇಕಾಗಿರುವುದು ನಾವು, ಸಮಾಜ ಅಲ್ಲ, ನಮ್ಮಿಂದಾನೇ ಸಮಾಜ. ನಾವು ಪ್ರತಿಯೊಬ್ಬರು ನಾನು ಬದಲಾಗ್ತೀನಿ, ಬದಲಾಗಬೇಕು, ಬದಲಾಗ್ತೀನಿ ಅಂತ ಹೋದರೆ ಪ್ರತಿಯೊಬ್ಬರು ಬದಲಾಕೋದು ಸಮಾಜನೇ ಬದಲಾಗ್ತದೆ. ಯುದ್ಧಕ್ಕೆ ಹೋಗುವಂತಹ ಸೈನಿಕ ಆತನ ಬಂದೂಕನ್ನು ನಂಬಿ ಹೋಗಲ್ಲ. ಆತ ತನ್ನ ತೋಳ್ಬಲವನ್ನು, ತನ್ನ ಆತ್ಮ ಸ್ಥೈರ್ಯ ಧೈರ್ಯವನ್ನು ನಂಬಿ ಹೋಗ್ತಾನೆ. ಅದೇ ಒಂದು ಕಡೆ ಕವಿ ಬರೀತಾನೆ, ಶತ್ರು ಮೇಲೆ ಶೆಲ್ ದಾಳಿ ಇಟ್ಟರೂ ಕುಂದಿಲ್ ಆತ್ಮ ಸ್ಥೈರ್ಯ, ಮಡಿದ ಪ್ರತಿಯೊಬ್ಬ ಯೋಧ ಹೀಗೆ ಹೇಳಿ ಸತ್ತು ಹೋದ, ಇನ್ನೊಂದು ಜನ್ಮವಿದ್ದರೆ ಭಾರತದಲ್ಲಿ ಹುಟ್ಟುವೇನೆಂದ ಅಂತ. ಅಂದರೆ ಆತನ ಬಂದೂಕಿನ ಗೋಳಿಗಳು ಖಾಲಿಯಾದಾಗ ಆತ ಸುಮ್ಮನೆ ಕೂಡ್ರಲ್ಲ, ತನ್ನ ತೋಳ್ಬಲವನ್ನು ನಂಬಿ ಯುದ್ಧ ಮಾಡ್ತಾನೆ. ಅಂದರೆ ಇಲ್ಲಿ ಬಂದೂಕಿನಲ್ಲಿರುವಂತಹ ಗೋಳಿ ಖಾಲಿಯಾಗಿದೆ, ನಾನು ಇನ್ನು ಯುದ್ಧ ಮಾಡಲಾರೇನು ಅಂತ ಹೇಳಿ ಬಿಟ್ಟರೆ, ಇವತ್ತು ಚರಿತ್ರೆಯಲ್ಲಿ ಯೋಧರು ಇತಿಹಾಸವಾಗಿ ಉಳಿತಾ ಇರಲಿಲ್ಲ ಹೌದಲ್ವಾ? ದೃಷ್ಟಿಯಂತೆ ಸೃಷ್ಟಿ ಎನ್ನುವ ಮಾತೇ ಇದೆ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಯಾವುದೇ ಸಮಸ್ಯೆಗಳಾದಾಗ, ಸಮಸ್ಯೆಗಳಿದ್ರೂ ಕೂಡ ನಾವು ನಮ್ಮ ದೃಷ್ಟಿಯ ಮೇಲೆ ಅವಲಂಬಿತವಾಗಿರ್ತವೆ ಎಲ್ಲವೂ. ಹಗ್ಗವನ್ನು ನಾವು ಹಾವು ಅಂತ ತಿಳ್ಕೊಂಡ್ರೆ ಅದು ಹಾವಾಗಿರುತ್ತೆ, ಹಗ್ಗನ್ನು ನಾವು ಹಗ್ಗನೇ ಅಂತ ಭಾವಿಸಿದರೆ ಅದು ಹಗ್ಗನೇ ಆಗಿರುತ್ತೆ. ರಾತ್ರಿಯಲ್ಲಿ ನಮ್ಮ ನೆರಳನ್ನು ಕಂಡ್ರೆ ಅದು ದೆವ್ವ ಅಂತ ಅಂದ್ಕೊಂಡ್ರೆ, ನಾವು ಅಂದ್ಕೊಂಡ್ರೆ ನಮ್ಮಂಥ ಮೂರ್ಖರು ಬೇರೊಬ್ಬರಿಲ್ಲ. ಅಂದರೆ ನಾವು ಏನು ತಿಳ್ಕೋತೀವೋ, ಏನು ಆಲೋಚನೆ ಮಾಡ್ತೀವೋ, ಹಾಗೆ ಅದು ನಮಗೆ ಕಾಣಿಸ್ತದೆ. ಒಬ್ಬರ ಕಣ್ಣಿಗೆ ಹೀರೋ ಆಗಿ ಕಂಡಿರ್ತಕ್ಕಂಥವನು ಮತ್ತೊಬ್ಬರ ಕಣ್ಣಿಗೆ ವಿಲನ್ ಆಗಿ ಕಾಣ್ತಾನೆ. ಕೆಲವೊಬ್ಬರಿಗೆ ಕೆಲವೊಂದು ವಸ್ತು ವಿಷಯಗಳ ಮೇಲೆ ಆಸಕ್ತಿ ಇದ್ದದ್ದು, ಮತ್ತೆ ಕೆಲವೊಬ್ಬರಿಗಳಿಗೆ ಅಂತಹ ವಿಷಯ ವಸ್ತುಗಳ ಮೇಲೆ ಆಸಕ್ತಿ ಇರುವುದಿಲ್ಲ. ಅಂದರೆ ಇಲ್ಲಿ ನಾವು ನೋಡುವ ದೃಷ್ಟಿಕೋನ ನಮ್ಮ ಭಾವನೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರಿಗೆ ಗಾಂಧಿ ಜಗತ್ತಿನ ಶ್ರೇಷ್ಠವಾದ ವ್ಯಕ್ತಿಯಾಗಿ ಕಂಡರೆ, ಮತ್ತೆ ಕೆಲವೊಬ್ಬರಿಗೆ ದೇಶ ವಿಭಜನೆಯ ದುರಂತಕ್ಕೆ ಅವರು ಕಾರಣ ಅಂತ ಭಾವವಿದೆ. ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಕಾರಣ ಇಷ್ಟೇ, ನಾವು ನೋಡಿರುವಂಥ ನೋಡುವ ನೋಟದಲ್ಲಿ ನಮ್ಮ ದೃಷ್ಟಿಕೋನ ಅಡಗಿದೆ. ದೃಷ್ಟಿಕೋನ ಬದಲಿಸಿದರೆ ನಮ್ಮ ಜೀವನ ಸುಖಕರವಾಗಿ ಆನಂದಮಯವಾಗಿರುತ್ತದೆ. ದಿನವೂ ನಾವು ಇದ್ದ ಜಾಗದಲ್ಲೇ ಇರ್ತೀವಿ, ತುಂಬ ಬೇಸರ ಆಗಿರುತ್ತೆ, ಪ್ರವಾಸಕ್ಕೆ ಹೋಗ್ತೀವಿ, ಎಲ್ಲ ಮನೆಯಲ್ಲಿ ಇರುವ ಎಲ್ಲ ಸಮಸ್ಯೆಗಳನ್ನು ಮರೆತು ಬಿಡ್ತೀವಿ, ಹೊರಗೆ ಸುತ್ತಾಡಕ್ಕೆ ಹೋಗಿದ್ದೀವಿ, ಕೇವಲ ಸುತ್ತಾಡೋಣ ಅಂತ ಭಾವನೆಯನ್ನು ಮಾಡ್ಕೋತೀವಿ ಹೌದಲ್ವಾ? ಅಂದರೆ ನಮ್ಮನ್ನು ನಾವು ಹೇಗೆ ನಿಯಂತ್ರಣ ಮಾಡಿಕೊಳ್ತೀವೋ ಹಾಗೆಯೇ ಎಲ್ಲವೂ ಅಡಗಿರುತ್ತೆ. ಅಂದರೆ ನಮ್ಮ ಮನುಷ್ಯನ ಮಾನಸಿಕ ಸ್ಥಿತಿ ಹೇಗೆ ಇರಬೇಕು? ಕೆಲವೊಬ್ಬರಿಗೆ ಹೆಣ್ಣು ಭೋಗದ ವಸ್ತುವಾಗಿ ಕಂಡರೆ, ಇನ್ನು ಕೆಲವೊಬ್ಬರಿಗೆ ಅಡುಗೆ ಮನೆ ನಿಭಾಯಿಸುವ ಆಕೆಯಾಗಿ ಕಾಣ್ತಾಳೆ, ಮತ್ತೆ ಕೆಲವೊಬ್ಬರಿಗೆ ಸಂಗಾತಿಯನ್ನಾಗಿ, ಮತ್ತೆ ಕೆಲವೊಬ್ಬರಿಗೆ ಸರ್ವಸ್ವವಾಗಿ
ಎಲ್ಲವೂ ಅಂದರೆ ಇಲ್ಲಿ ನಾವು ನೋಡುವ ದೃಷ್ಟಿಯ ಮೇಲೆ ಎಲ್ಲವೂ ಅಡಗಿದೆ. ಅದಕ್ಕೆ ಹೇಳ್ತಾರೆ ಮನಸ್ಸಿನಂತೆ ಮಹಾದೇವ, ದೃಷ್ಟಿಯಂತೆ ಸೃಷ್ಟಿ ಅಂತ. ಧನ್ಯವಾದಗಳು ವೀಕ್ಷಕರೇ.